ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಇಂಗಳಗಾಂವ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಸಂದೇಶ್ ರಾಜೇಂದ್ರ ಇಂಗಳಗಾಂವ ಎಂಬ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಯು ತೀವ್ರ ಬಡತನದಲ್ಲಿ ಹುಟ್ಟಿದ್ದು ಆದರೆ ಓದುವ ಛಲವೊಂದಿದ್ದರೆ ಯಾವುದೂ ಕೂಡ ಅಸಾಧ್ಯ ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾನೆ ಈತ ದಿಟ್ಟ ಛಲಗಾರ ಅಥಣಿ ತಾಲೂಕಿನ ಪುಟ್ಟ ಗ್ರಾಮ ನದಿ ಇಂಗಳಗಾಂವದವನು ಆಗಿದ್ದು द्वितीय पीयूसी विज्ञान विभाग साधने बड़ विद्यार्थी संदेश राजेंद्र इंगळगांव इवन साधने के ते ते आधार ते कूली कार्मिकन तायू कूड़ा कूली तगन ओदू अड़ू संदेश बड़तन के तले के तोदीनत गमन हरिसी द्वितीय पीयूसी विज्ञान विभाग अंक पड़क प्रतिशत शेकड़ा पड़ी ಕಾಲೇಜ್ ಗೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾನೆ ಇತ್ತೀಚೆಗೆ ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಿದ್ದು ಸಂದೇಶ ಯಾವುದೇ ಮಾಧ್ಯಮದ ಪ್ರಚಾರ ಗಿಟ್ಟಿಸಿಕೊಳ್ಳದೆ ಎಲೆಮರಿ ಕಾಯಿಯಂತೆ ಮನೆಯಲ್ಲಿಯೇ ಇದ್ದನು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ತನ್ನ ಸ್ವಗ್ರಾಮದ ನದಿ ಇಂಗಳಗಾಂವದಲ್ಲಿ ಮುಗಿಸಿಕೊಂಡು ಪಿಯುಸಿ ಗೆ ಜಮಕಂಡಿಯ ತುಬಚಿ ವಿಜ್ಞಾನ ಕಾಲೇಜಿಗೆ ಸೇರಿಕೊಂಡು 570 ಅಂಕ ಪಡೆದು ಪ್ರತಿಶತ 95 ಶೇಕಡ ಪಡೆದು ಕಾಲೇಜಿಗೆ 7ನೇ ರ್ಯಾಂಕ್ ಪಡೆದುಕೊಂಡಿದ್ದಾನೆ ಈತ ತನ್ನ ಕೀರ್ತಿಯನ್ನ ಮಾಧ್ಯಮದವರ ಕಣ್ಣಿಗೆ ಬೀಳದ ತನ್ನಲ್ಲಿಯೇ ಮುಚ್ಚಿಕೊಂಡಿದ್ದನು ಆಗ ನಮ್ಮ S9 ಟಿವಿಯ ವಾಹಿನಿಗೆ ಈತ ಕಣ್ಣಿಗೆ ಬಿದ್ದಿದ್ದಾರೆ ನಂತರ ತಂದೆ ತಾಯಿ ಕೂಲಿ ಮಾಡುತ್ತಿದ್ದು ಆದರೂ ಸಹ ತನ್ನ ಮಗ ಉನ್ನತ ವ್ಯಾಸಂಗ ಮಾಡಲಿ ಎಂದು ಉತ್ತಮ ಕಾಲೇಜಿನಲ್ಲಿ ಪ್ರವೇಶ ಕೊಡಿಸಿದ್ದಾರೆ ಮನೆಯಲ್ಲಿನ ಪರಿಸ್ಥಿತಿ ಅಷ್ಟೇನು ಸರಿಯಾಗಿ ಇಲ್ಲದಿದ್ದರೂ ಕೂಡ ಈ ಸಂದೇಶ ಇಂಗಳಗಾಂವ ತಂದೆ ತಾಯಿಯ ಆಸೆಯಂತೆ ಇವತ್ತು ಒಳ್ಳೆಯ ಸಾಧನೆ ಮಾಡಿ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾನೆ ಎಂದು ವಿದ್ಯಾರ್ಥಿಯ ಪ್ರೌಢ ಶಿಕ್ಷಣ ನೀಡಿದ ಶಿಕ್ಷಕರು ಇವನ ಸಾಧನೆಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನ ಭಾಗದಲ್ಲಿ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಒಬ್ಬ ವಿದ್ಯಾರ್ಥಿ ನಮ್ಮ ಶಾಲೆಯ ವಿದ್ಯಾರ್ಥಿ ಸಂದೇಶ್ ಇಂಗಳಗಾಂವ ಅಂತ ಇವನು ನಮ್ಮ ಪ್ರೌಢಶಾಲೆಯಲ್ಲಿ ಇದ್ದಾಗ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ ಅವನು ಗಣಿತ ವಿಜ್ಞಾನ ಆಗಲಿ ಮತ್ತೆ ಎಲ್ಲಾ ವಿಷಯಗಳಲ್ಲಿ ಬಹಳಷ್ಟು ಪ್ರತಿಭೆಯನ್ನು ಇಲ್ಲೇ ತೋರಿಸಿದ್ದ ಹೀಗೆ ಅವನ ಈ ಪಿಯುಸಿ ಎರಡನೇ ವರ್ಷದ ಫಲಿತಾಂಶ ನಮ್ಮ ಶಾಲೆಗೆ ನಮ್ಮ ಊರಿಗೆ ಬಹಳಷ್ಟು ಕೀರ್ತಿ ತಂದಿದೆ ಅಂತ ನಮಗೆ ಹೇಳಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಆ ವಿದ್ಯಾರ್ಥಿಯ ಬದುಕನ್ನು ನೋಡಬೇಕಾದ್ರೆ ಬಹಳಷ್ಟು ಕಡು ಬಡತನದಿಂದ ಅವರ ತಂದೆ ಗೌಂಡಿ ಕೆಲಸ ಮಾಡಿ ಬಹಳಷ್ಟು ಕಷ್ಟಪಟ್ಟು ಅವನ ಬೆಳೆಸಿ ಕಲಿಸಿದ್ರು ನಮ್ಮ ಶಾಲೆಯಲ್ಲಿ ಇದ್ದಾಗ ಅವನನ್ನು ನಾವು ಬಹಳಷ್ಟು ಪ್ರತಿಭೆಯನ್ನು ಗುರುತಿಸಿದ್ದೀವಿ ಈಗಾಗಲೇ ಈಗ ಅವನ ಪ್ರತಿಭೆಯನ್ನು ಅವನು ಬಹಳಷ್ಟು ಸಾಕಾರಗೊಳಿಸಿದ್ದಾನೆ ಮತ್ತು ನಮ್ಮ ಬಹಳಷ್ಟು ಉತ್ತಮವಾದ 95 ರಿಸಲ್ಟ್ ಅನ್ನು ವಿಜ್ಞಾನ ವಿಭಾಗದಲ್ಲಿ ಮಾಡಿದ್ದಾನೆ ಅನ್ನುವಂಥ ಹೆಮ್ಮೆ ವಿಚಾರ ನಮ್ಮ ಶಾಲೆಗೆ ಬಹಳಷ್ಟು ಹೆಮ್ಮೆ ವಿಷಯವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಈ ಸಾಧನೆಗೆ ನನ್ನ ತಂದೆ ತಾಯಿ ಹಾಗೂ ಶಿಕ್ಷಕರ ಪ್ರೇರಣೆಯಿಂದ ಸಾಧ್ಯವಾಯಿತು ನಾನು ಮುಂದೆ ವೈದ್ಯ ಆಗಬೇಕೆಂಬ ಆಸೆ ಇದೆ ಎಂದು ಸಂದೇಶ ನಮ್ಮ S9 ಟಿವಿ ವಾಹಿನಿಗೆ ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದಾನೆ ವಿದ್ಯಾರ್ಥಿ ಒಬ್ಬ ಇಷ್ಟು ಪರ್ಸೆಂಟೇಜ್ ಮಾಡಿದ ಅಂತಿದ್ರಿ ಅದು ಖುಷಿ ಆಗುತ್ತೆ ಟಾರ್ಗೆಟ್ 98 ಇಟ್ಟಿದ್ವಿ ಆದ್ರೆ ಲಾಸ್ಟ್ ಮೂಮೆಂಟ್ ನಾಗ ನನಗೆ ಟೈಫಾಯ್ಡ್ ಆಯ್ತು ರೀ ಭಾಳ ಆರಾಮ ತಿತ್ತು ಮತ್ತೆ ಊರಿಗೆ ಬಂದ ಇಲ್ಲೇ ಒಂದು ತಿಂಗಳು ಇಲ್ಲೇ ಹಾಸ್ಪಿಟಲ್ನಾಗ ಡಿಸಿಪ್ಲಿನ್ ಹಾಸ್ಪಿಟಲ್ನಾಗ ಇದ್ದೀನಿ ರೀ ಮತ್ತು ಏನು ಸರಿಯಾಗಿ ಆರೋಗ್ಯ ಸರಿಯಾಗಿ ಕೈಕೊಳ್ಳೋಕೆ ಆಗಲಿಲ್ಲ ರೀ ಲಾಸ್ಟ್ಗೆ ಆದರೂ ಎಲ್ಲರೂ ಏನಾಕತ್ತರಿ ಇವನ್ನ ಇನ್ನೇನು ಹೋಗ್ತಿ ಇನ್ನೇನು ಮಾಡಂಗಿಲ್ಲ ಬಿಡಿ ಇವನ ಸರಿಯಾಗಿ ಪರ್ಸೆಂಟೇಜ್ ಆಗಲ್ಲ ಭಾಳ ರೀ 70-75 ಆಗ್ಬೋದು ಅಂತ ಅಂತೇಳಿ ಮಾತಾಡ್ತಿರಿ ಆದರೆ ನಾನು ಅದನ್ನ ಚಾಲೆಂಜ್ ಆಗಿ ತೊಗೊಂಡು ನಮ್ಮ ಊರಿಗೆ ಅಲ್ಲಿ ಜಮಖಂಡಿ ಹೋಗಿರಿ ಸರ್ ದಿನ ಜಾಸ್ತಿ ದಿನ ಓದೋಕ್ಕಿಂತ ಸ್ವಲ್ಪ ಜಾಸ್ತಿ ಓದಿ ಕಡೆಗೆ 95 ಮಾಡಿ ಸರ್ ಯಾವ ಕಾಲೇಜ್ ಇದೆ ತಿಂಗಳ ಕಾಲೇಜ್ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡ್ಡಿ ಆತಂಕ ಬರಲಾರದೆ ಅವನಿಗೆ ಓದಿಸಲು ನಾನು ಪಣ ತೊಟ್ಟಿದ್ದೇನೆ ಅವನು ಮುಂದೆ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಹೋಗಲಿ ಒಂದು ಸರ್ಕಾರಿ ನೌಕರಿ ಹಿಡಿಯಲಿ ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವಂತಾಗಲಿ ಮತ್ತು ಕಳೆದ ವರ್ಷ ಭೀಕರ ಪ್ರವಾಹ ಬಂದು ಮನೆಗಳು ಬಿದ್ದು ಹೋಗಿದ್ದವು ಆದ್ದರಿಂದ ಈಗ ಸಾಲ ಮಾಡಿ ಮನೆ ಸುಧಾರಿಸಿ ಉಳಿದ ಹಣದಲ್ಲಿ ಮಗನನ್ನ ಓದುವುದಕ್ಕೆ ಹಾಕಿದ್ದೇನೆ ಎಂದು ವಿದ್ಯಾರ್ಥಿಯ ತಂದೆ ರಾಜೇಂದ್ರ ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಕೆಲಸ ಮಾಡ್ಕೊತಾನ ನನ್ನ ಮಕ್ಕಳೇ ಸಾಲಿ ಕಲಿಸತ್ತೆ ಅವಟ್ಟು ಕೂಲಿನಲ್ಲಿ ಮಾಡಿ ಒಟ್ಟು ಮಕ್ಕಳನ್ನ ಸಲಿ ಕಲ್ಸಾತ್ತಿರಿ ಕೂಲಿನಲ್ಲಿ ನಾವಿಬ್ರು ಗಂಡ ಐತಿ ಅವ್ರು ಕಸ್ಕೋತಾರೆ ಅಂದಾಗ ನಾವು ಒನ್ನೊಬ್ರಲ್ಲಿ ಬಿಡಿಯಕ್ಕೆ ಹೋಗ್ತಾರೆ ಅದನ್ನು ಮಾಡ್ಕೊತ ನಮ್ಮ ಹುಡುಗರನ್ನ ವಿದ್ಯಾಭ್ಯಾಸ ಮಾಡಿಸತ್ತೆ ಹೋದ ಸಲ ಮಳೆ ಬಂದ ಹೊಳೆ ಬಂದರೆ ನಮ್ಮ ಮನೆಯೆಲ್ಲ ಬಿದ್ದಿತ್ರಿ ಮಳೆ ಮನೆ ಬಿದ್ದ ಎಲ್ಲ ಹೋಗಿತ್ರಿ ಈಗ ಕೂಲಿನಲ್ಲಿ ಮಾಡ್ಕೊಂಡು ಅದ್ರಾಗ 4 ರೂಪಾಯಿ ಕಾಯ್ಕೊಂಡು 4 ಪತ್ರ ಸಕ್ಕೊಂಡು ಈಗ ಸ್ವಲ್ಪ ಮೇಟ್ ಹೆತ್ತೀವಿ ನಾವು ದೇನೇನೋ ಐತ್ರಿ ಆದ್ರೆ ಅದನ್ನೇ ಬಟ್ ಮನೆ ಒಂದು ಕಟ್ಕೊಂಡಿವ್ರಿ ಏನು ಆ ಲೆಕ್ಕಕ್ಕಿಲ್ಲದ ನಾವು ಹುಡುಗರನ್ನ ಸ್ವಲ್ಪ ಶಿಕ್ಷಣ ಕೊಡ್ಸತ್ತಂದೆ 95 ಮಳೆ ಅಂದ್ರೆ ನಮ್ಮ ಹುಡುಗರೆ ನಮ್ಮ ಇಡೀ ಗ್ರಾಮಕ್ಕೆ ನದಿ ಗ್ರಾಮಕ್ಕನ ಹೆಮ್ಮೆ ತರೋ ವಿಷಯ ಮಳೆ ಅಂದೆ ಬಟ್ ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ S9 TV ಅಥಣಿ